नमस्ते फ्रेंड्स, वेलकम बैक टू मई चानल। इवती ना वीडियो साकु जन कमेंट सर नमेंगे पुष्टु डी बी टी अंत बर्ता 10 डेस आयतु 15 डेस आयतु 20 डेस आयतु सर आधार सीडिंग मासी कूड़ा बैंक अकौंट नाट लिंकड अंत नमी अर्जी स्टेटस तोर्ता है सर सक्सस् अंत बंद इन कूड़ा बंद वार आयतु 2 वीक्स आंत कमेंटी नानु निमगे नन्न कडेयिंद एनु सलहे कोड्तीनि अंत ई वीडियोदल्लि डीटेल आगि हेळ्तीनि नन्न कैयल्लादष्टु हेल्प अन्नु निमगे माड्लिक्के खंडितवागलु कूड नानु प्रयत्नवन्न माड्तेने हागागि वीडियोन स्किप् माडदे पूर्तियागि नोडि यारल्ल नन्न चानल इन्नू कूड सब्स्क्रैब् माडिल्ल दयविट्टु सब्स्क्रैब् माडि ई वीडियोक्के ओंदु लैक् कोडोदु मरिबेडि ओकेना बन्नि वीडियोन शुरु माडोण साकष्टु जनर कमेंट् सर ನನಗೆ ಯಾವಾಗ ಬರುತ್ತೆ ನಂದು ಪುಷ್ಟು ಡಿ ಬಿ ಟಿ ಇದೆ ನನಗೆ ಯಾವಾಗ ಹಣ ಬರುತ್ತೆ ಸಕ್ಸಸ್ ಅಂತ ಬಂದಿದೆ ಸರ್ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಬ್ಯಾಂಕ್ ಸೀಡಿಂಗ್ ಆಗಿದೆ ಸರ್ ಆದರೂ ಕೂಡ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತಲೇ ತೋರಿಸ್ತಾ ಇದೆ ಅಂತ ನಿಮಗೆ ಹೇಳ್ತೀನಿ ನೋಡಿ ಯಾರ್ಯಾರು ಆಧಾರ್ ಸೀಡಿಂಗನ್ನು ಮಾಡಿಸಿದ್ದೀರಾ ನಿಮಗೆ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ತೋರಿಸ್ತಾ ಇದೆ ಅಂದರೆ ಅದು ನಿಮ್ಮ ತಪ್ಪಲ್ಲ ನಿಮಗೆ ಆಧಾರ್ ವೆಬ್ಸೈಟಲ್ಲಿ ಆ್ಯಕ್ಟಿವ್ ಅಂತ ಇದ್ದರೆ ನಿಮ್ಮ ಕೆಲಸ ಮುಗೀತು ಆಧಾರಿಗೆ ಸಂಬಂಧಪಟ್ಟಂಗೆ ಓಕೆನಾ ಬೇರೆ ಏನು ನೇಮ್ ಇಸ್ ಮ್ಯಾಚ್ ಈ ಕೆ ವಿ ಸಿ ಯಾವುದು ಪ್ರಾಬ್ಲಮ್ ಇಲ್ಲ ಎಲ್ಲ ಸರಿ ಇದೆ ಆಧಾರ್ ಸೀಡಿಂಗಿಂದ ಒಂದೇ ಪ್ರಾಬ್ಲಮ್ ಇತ್ತು ಅದು ಸರಿಪಡಿಸ್ಕೊಂಡಿನಿ ಅಂದರೆ ನೋ ಇಶ್ಯೂ ಖಂಡಿತವಾಗ್ಲೂ ಕೂಡ ಹಣ ಜಮಾ ಆಗುತ್ತೆ ಪುಷ್ಟು ಡಿ ಬಿ ಟಿ ಅಂತ ಬಂದವರಿಗಾಗಲಿ ಅಥವಾ ನೀವು ಆಧಾರ್ ಸೀಡಿಂಗ್ ಮಾಡಿಸ್ಕೊಂಡ್ರೂ ಕೂಡ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಬಂದವರಿಗಾಗಲಿ ಎಷ್ಟು ದಿನಕ್ಕೆ ಹಣ ಜಮಾ ಆಗುತ್ತೆ ಅಂತ ನಿಖರವಾಗಿ ಎಲ್ಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಅರ್ಜಿ ನಿಮಗಿಂತ ಲೇಟಾಗಿ ಹಾಕಿದವರಿಗೆ ಮೊದಲು ಹಣ ಜಮಾ ಆಗಿದೆ ನಿಮಗೆ ಲೇಟಾಗಿ ಜಮಾ ಆಗ್ಬೋದು ಅದು ಡಿ ಬಿ ಟಿ ಪೇಮೆಂಟ್ ಇರೋದೇ ಮೆಥಡ್ ಹಾಗೆ ಯಾರಿಗೆ ಯಾವಾಗ ಜಮಾ ಆಗುತ್ತೆ ಅದು ನಿಮ್ಮ ಪ್ರಾಬ್ಲಮ್ಮೇ ಅಲ್ಲ ಸರ್ಕಾರದಿಂದ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ ಸ್ವತಃ ಸರ್ಕಾರನೇ ಒಪ್ಕೊಂಡಿದೆ ಎಲ್ಲವೂ ಸರಿ ಇದೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂದರೆ ನಾವು ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಾ ಸರ್ ನಾನು ಐ ಲಾಸ್ಟ್ ಮೈ ಹೋಪ್ ಅಂತ ಹೇಳ್ತಿದ್ದೀರಾ ಬರುತ್ತೆ ಅನ್ನೋ ನಂಬಿಕೆನೇ ನಮಗಿಲ್ಲ ಹಣ ಜಮಾ ಆಗಿದ್ದು ಕೂಡ ಸುಳ್ಳು ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ತುಂಬ ಬೇಸರ ಆಗ್ತಾ ಇದೆ ಯಾಕೆ ಜನ ಹಣ ಬಂದಿರೋದು ಒಟ್ಟಿಗೆ 4,000 ಜಮಾ ಆಗಿದೆ ಸರ್ ಇಷ್ಟು ದಿನದಿಂದ ಪುಷ್ಟು ಡಿ ಬಿ ಟಿ ಇತ್ತು ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಇತ್ತು ಅಂತ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡೋದು ಒಂದೇ ಅಲ್ಲ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲೂ ಕೂಡ ಕೇಳಿ ನೋಡಿ ಒಟ್ಟಿಗೆ ಹಣ ಜಮಾ ಆಗ್ತಾ ಇರೋದು ಖಂಡಿತವಾಗ್ಲೂ ನಿಜ ನಾವು ಅಷ್ಟಿಲ್ದೇ ಹೇಳ್ತಾ ಇಲ್ಲ ಓಕೆನಾ ಈಗ ಕಮೆಂಟಲ್ಲಿ ಬರೋದನ್ನು ಒಂದೇ ನಾವು ನೋಟ್ ಮಾಡಿ ಹೇಳೋಕ್ಕಾಗಲ್ಲ ವಿತ್ ಪ್ರೂಫ್ ಕೂಡ ತೋರಿಸಿದ್ದೀನಿ ಓಕೆನಾ ಒಬ್ಬೊಬ್ಬರಿಗೆ ಒಂದು ಕಂತು ಜಮಾ ಆಗ್ಬಿಟ್ಟು ಇನ್ನೊಂದು ವಾರದಲ್ಲಿ ಇನ್ನೊಂದು ಕಂತು ಜಮಾ ಆಗ್ತಿದೆ ಬಟ್ ಇನ್ನೊಬ್ಬೊಬ್ಬರಿಗೆ ಒಟ್ಟಿಗೆ 2,000 ಜಮಾ ಆಗ್ತಿದೆ ಹಾಗಾಗಿ ಆಗ್ತಾ ಇರೋದು ಹೌದು ವಿತ್ ಪ್ರೂಫ್ ನಾವು ಇಲ್ಲಿ ಸಾಕಷ್ಟು ಜನರದ್ದು ಕೂಡ ನೇರವಾಗಿ ನೋಡಿದ್ದೀವಿ ನಿಮಗೆ ನಾನು ಕೂಡ ವಿತ್ ಪ್ರೂಫು ಕೂಡ ತೋರಿಸಿದ್ದೀನಿ ಕಮೆಂಟ್ ಬಾಕ್ಸಲ್ಲೂ ಸಾಕಷ್ಟು ಜನ ಕಮೆಂಟ್ ಮಾಡ್ತಾಯಿದ್ದಾರೆ ಇದಕ್ಕಿಂತ ಸಾಕ್ಷಿ ನಾವು ಏನೂ ಕೊಡೋಕ್ಕಾಗಲ್ಲ ಓಕೆನಾ ನಿಮಗೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಯಾರಿಗೆ ಒಟ್ಟಿಗೆ 4,000 ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅರ್ಜಿ ಸ್ಟೇಟಸ್ ಏನಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಕಾನ್ಫಿಡೆಂಟ್ ಬರುತ್ತೆ ಅಂತ ಇದುವರೆಗೂ ಕೂಡ ನಿಮ್ಮ ಕಮೆಂಟ್ಗಳಿಗೆ ನೇರವಾಗಿ ಉತ್ತರ ಕೊಡೋಕ್ಕಾಗದೇ ಇರ್ಬೋದು 150-200 ಕಮೆಂಟ್ಗಳು ಬರುವಾಗ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕಾಗಲ್ಲ ಅಂತಲೇ ಈ ವಿಡಿಯೋಗಳನ್ನು ಮಾಡಿ ನಿಮಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ ಈ ಮತ್ತು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಈ ವಿಡಿಯೋದ ಲಿಂಕ್ನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಎಲ್ಲಿ ಚೆಕ್ ಮಾಡಬೇಕು ಅರ್ಜಿ ಸ್ಟೇಟಸ್ ಈಗೀಗ ಬಂದರೆ ಏನು ಅರ್ಥ ಏನಾಗುತ್ತೆ ಎಲ್ಲ ಡೀಟೇಲ್ ಹೇಳಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಇದೆ ಚೆಕ್ಔಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್